Welcome to M Square Tutorial. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ CSS ಅಲ್ಲಿ ಹೊಸ ಪ್ರಾಪರ್ಟಿ ಡಿಸ್ಪ್ಲೇ ಪ್ರಾಪರ್ಟಿ ಬಗ್ಗೆ. ಅದಕ್ಕೂ ಮೊದಲು ನೀವು HTML CSS ನ ಬಿಗಿನಿಂಗ್ ಇಂದ ಕಲಿಬೇಕು ಅಂತಿದ್ರೆ ಆ ಟ್ಯುಟೋರಿಯಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದರಲ್ಲಿ ಹೋಗಿ ನೀವು ಬಿಗಿನಿಂಗ್ ಇಂದ HTML ಮತ್ತು CSS ಅನ್ನು ಕಲಿಬಹುದು. ಹಾಗೆ ನೀವು ಇಲ್ಲಿವರೆಗೂ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನ ತುಂಬಾ ಶೇರ್ ಮಾಡಿ. ಈಗ ಬನ್ನಿ ನಾವು ನೋಡೋಣ ಡಿಸ್ಪ್ಲೇ ಪ್ರಾಪರ್ಟಿ ಬಗ್ಗೆ. ಡಿಸ್ಪ್ಲೇ ಬಂದ್ಬಿಟ್ಟು, ಡಿಸ್ಪ್ಲೇ ಅಂದ್ರೆ ಒಂದು HTML ಎಲಿಮೆಂಟ್ ಯಾವ ರೀತಿ ಡಿಸ್ಪ್ಲೇ ಆಗಬೇಕು, ಯಾವ ರೀತಿ ಅದು ಕಾಣಿಸ್ಬೇಕು, ಆ ಬಿಹೇವಿಯರ್ ನ ಸ್ಪೆಸಿಫೈ ಮಾಡೋಕ್ಕೆ ನಾವು ಈ ಡಿಸ್ಪ್ಲೇ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಅಂದ್ರೆ ಯಾವ ರೀತಿ ಅದು ಕಾಣಬೇಕು, HTML ಎಲಿಮೆಂಟ್ ಡಿಸ್ಪ್ಲೇ ಆಗೋದು ರೀತಿ ಯಾವ ರೀತಿ ಇರಬೇಕು ಅಂತ. ಜನರಲಿ ಪ್ರತಿಯೊಂದು HTML ಎಲಿಮೆಂಟ್ಗೆ ಒಂದು ಡಿಫಾಲ್ಟ್ ಡಿಸ್ಪ್ಲೇ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಎರಡು ರೀತಿಯ ಡಿಫಾಲ್ಟ್ ವ್ಯಾಲ್ಯೂಸ್ ಇದೆ, ಒಂದು ಇನ್ಲೈನ್, ಇನ್ನೊಂದು ಬ್ಲಾಕ್ ಅಂತ. ಇನ್ಲೈನ್ ಅಂದ್ರೆ ಏನಂದ್ರೆ, ಒಂದು HTML ಎಲಿಮೆಂಟ್ ಯಾವಾಗ್ಲೂ ಪ್ರೆಸೆಂಟ್ ಲೈನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ, ನ್ಯೂ ಲೈನ್ ಅಲ್ಲಿ ಯಾವಾಗ್ಲೂ ಅದು ಸ್ಟಾರ್ಟ್ ಆಗಲ್ಲ, ಅದನ್ನ ನಾವು ಇನ್ಲೈನ್ ಅಂತೀವಿ. ಬ್ಲಾಕ್ ಎಲಿಮೆಂಟ್ ಅಂದ್ರೆ HTML ಎಲಿಮೆಂಟ್ ಯಾವಾಗ್ಲೂ ನಾವು ಅದನ್ನ ಯೂಸ್ ಮಾಡಿದ್ರೆ ಅದು ಹೊಸ ಲೈನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಯಾವಾಗ್ಲೂ, ಅದನ್ನ ನಾವು ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಹೆಡಿಂಗ್ ಟ್ಯಾಗ್ ಇದೆ, ಪ್ಯಾರಾಗ್ರಾಫ್ದು P ಟ್ಯಾಗ್ ಇದೆ, ಇದು ಬಂದ್ಬಿಟ್ಟು ಬ್ಲಾಕ್ ಎಲಿಮೆಂಟ್. ಅಂದ್ರೆ ನಾವು ಹೆಡಿಂಗ್ ಯೂಸ್ ಮಾಡಿದ್ರೆ ಯಾವಾಗ್ಲೂ ಅದು ಹೊಸ ಲೈನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಹಿಂದಿನ ಲೈನ್ ಅಲ್ಲಿ ಎಷ್ಟೇ ಸ್ಪೇಸ್ ಇದ್ರೂ ಅದರಲ್ಲಿ ಸ್ಟಾರ್ಟ್ ಆಗಲ್ಲ, ಹೊಸ ಲೈನ್ ಇಂದ ಅದು ಸ್ಟಾರ್ಟ್ ಆಗುತ್ತೆ, ಅದನ್ನ ನಾವು ಬ್ಲಾಕ್ ಎಲಿಮೆಂಟ್. ಇನ್ಲೈನ್ ಅಂದ್ರೆ ಅದು ಪ್ರೀವಿಯಸ್ HTML ಎಲಿಮೆಂಟ್ ಪಕ್ಕದಲ್ಲೇ ಸ್ಟಾರ್ಟ್ ಆಗುತ್ತೆ, ಅದನ್ನ ನಾವು ಇನ್ಲೈನ್ ಎಲಿಮೆಂಟ್ ಅಂತೀವಿ. ಆ ನಾವು ಡಿಫಾಲ್ಟ್ ವ್ಯಾಲ್ಯೂನ ನಾವು ಚೇಂಜ್ ಮಾಡಬಹುದು. ಇನ್ಲೈನ್ ಇರೋದನ್ನ ನಾವು ಬ್ಲಾಕ್ ಮಾಡಬಹುದು, ಬ್ಲಾಕ್ ಇರೋದನ್ನ ಇನ್ಲೈನ್ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಾವು ಚೇಂಜ್ ಮಾಡಬಹುದು. ಅದಕ್ಕಾಗಿ ನಾವು ಈ ಡಿಸ್ಪ್ಲೇ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಈ ಡಿಸ್ಪ್ಲೇ ಪ್ರಾಪರ್ಟಿಗೆ ತುಂಬಾ ವ್ಯಾಲ್ಯೂಸ್ ಇದೆ. ಎಕ್ಸಾಂಪಲ್ಗೆ ಡಿಸ್ಪ್ಲೇಗೆ ಒಂದು ನನ್ ಪ್ರಾಪರ್ಟಿ ಇದೆ, ಬ್ಲಾಕ್ ಇದೆ, ಇನ್ಲೈನ್ ಅಂತಿದೆ, ಇನ್ಲೈನ್ ಬ್ಲಾಕ್ ಇದೆ, ಲಿಸ್ಟ್ ಐಟಮ್ ಇದೆ, ಇನ್ಹೆರಿಟ್ ಇದೆ, ಇನಿಷಿಯಲ್ ಇದೆ, ಈ ರೀತಿ ತುಂಬಾ ರೀತಿಯ ವ್ಯಾಲ್ಯೂಸ್ ಇದೆ. ಇನ್ನ ಗ್ರಿಡ್ ಇದೆ, ಫ್ಲಕ್ಸ್ ಇದೆ, ತುಂಬಾ ವ್ಯಾಲ್ಯೂಸ್ ಇದೆ. ಇದರಲ್ಲಿ ನಾವು ಇವತ್ತು ಕೆಲವು ವ್ಯಾಲ್ಯೂಸ್, ಫ್ಯೂ ವ್ಯಾಲ್ಯೂಸ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಇವತ್ತು. ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ನೋಡಿ, ಇಲ್ಲಿ ನಾನು ಒಂದು HTML ಎಲಿಮೆಂಟ್ ನ ಟೈಪ್ ಮಾಡಿದ್ದೀನಿ, ಇದು ಅದರ ಔಟ್ಪುಟ್. ಇದರಲ್ಲಿ ನಾನು ಬರೀ ಹೆಡಿಂಗ್ ಮತ್ತು P ಟ್ಯಾಗ್, A ಟ್ಯಾಗ್, ಮೂರು ಟ್ಯಾಗ್ ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು H1 ಅನ್ನೋದು ಇದು ಒಂದು ಬ್ಲಾಕ್ ಎಲಿಮೆಂಟ್. ಬ್ಲಾಕ್ ಅಂದ್ರೆ ಯಾವಾಗ್ಲೂ ಹೊಸ ಲೈನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ, ಅದಕ್ಕೂ ಮೊದಲು ಅದರ ನಂತರ ಒಂದು ನ್ಯೂ ಲೈನ್ ನ ಕ್ರಿಯೇಟ್ ಮಾಡುತ್ತೆ. ನೋಡಿ, ಡಿಸ್ಪ್ಲೇ ಆಗಿದೆ, ಡಿಸ್ಪ್ಲೇ ಆದ ತಕ್ಷಣ ಒಂದು ಲೈನ್ ಇಲ್ಲಿ ಬ್ರೇಕ್ ಆಗಿದೆ, ಅದಕ್ಕಾಗಿ ಇಲ್ಲಿ ಗ್ಯಾಪ್ ಬಂದ್ಬಿಡುದು. ಇದನ್ನ ನಾವು ಬ್ಲಾಕ್ ಎಲಿಮೆಂಟ್. P ಸಹ ಒಂದು ಬ್ಲಾಕ್ ಎಲಿಮೆಂಟ್. ಯಾವಾಗ್ಲೂ ನೋಡಿ, ಇದೊಂದು P ಟ್ಯಾಗ್, ಇಲ್ಲಿಂದ ಇಲ್ಲಿವರೆಗೆ ಸ್ಟಾರ್ಟ್ ಮಾಡಿದ್ದೀನಿ, ಇದು ಒಂದು P ಟ್ಯಾಗ್. ಇಲ್ಲಿ ನೀವು ನೋಡಬಹುದು P ಟ್ಯಾಗ್ ಯಾವಾಗ್ಲೂ ನ್ಯೂ ಲೈನ್ ಅಲ್ಲಿ. ನೋಡಿ, ವೆಲ್ಕಮ್ ಟು ಇಲ್ಲಿಂದ ಸ್ಟಾರ್ಟ್ ಆಗಿ ಇನ್ CSS ಕಂಪ್ಲೀಟ್ ಆಯ್ತು. ಆದ ತಕ್ಷಣ ಒಂದು ನ್ಯೂ ಲೈನ್ ಅಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗಿದೆ. ಈ ರೀತಿ P ಟ್ಯಾಗ್, H ಟ್ಯಾಗ್ ಇದು ಬ್ಲಾಕ್ ಎಲಿಮೆಂಟ್, ಯಾವಾಗ್ಲೂ ಹೊಸ ಲೈನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಅದಕ್ಕೂ ಮೊದಲು ಮತ್ತು ಅದರ ನಂತರ ಒಂದು ಲೈನ್ ಬ್ರೇಕ್ ನ ಅದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ A ಟ್ಯಾಗ್ ನೋಡಿ, ಇಲ್ಲಿ A ಟ್ಯಾಗ್ ಅನ್ನೋದು ಇದು ಒಂದು ಇನ್ಲೈನ್ ಎಲಿಮೆಂಟ್. ಅಂದ್ರೆ ನೋಡಿ, ನಾನು A ಟ್ಯಾಗ್ ಮೂರು ಒಂದೇ ಲೈನ್ ಅಲ್ಲಿ ಮೂರು ಟ್ಯಾಗ್ ಯೂಸ್ ಮಾಡಿದ್ದೀನಿ, ಮೂರು ಒಂದೇ ಸೇಮ್ ಲೈನ್ ಅಲ್ಲಿ ಇಲ್ಲಿ ಬಂದಿದೆ, ಸೇಮ್ ಲೈನ್ ಅಲ್ಲಿ. ಇದನ್ನ ನಾವು ಇನ್ಲೈನ್ ಟ್ಯಾಗ್ ಅಂತೀವಿ. ಈ ವ್ಯಾಲ್ಯೂಸ್ ನ ನಾವು ಚೇಂಜ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಅದು ಫಸ್ಟ್ ನಾವು ನೋಡೋಣ ನನ್ ವ್ಯಾಲ್ಯೂ ಬಗ್ಗೆ. ಡಿಸ್ಪ್ಲೇಗೆ ನಾವು ನನ್ ಅಂತ ವ್ಯಾಲ್ಯೂ ಕೊಡ್ತೀವಿ. ನನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಆಲ್ರೆಡಿ ಇರೋ ಒಂದು ಟ್ಯಾಗ್ ಯೂಸ್ ಮಾಡಿದೀವಿ, ಅದನ್ನ ನಾವು ಹೈಡ್ ಮಾಡಬೇಕು, ಅದಕ್ಕಾಗಿ ನಾವು ಈ ನನ್ ಟ್ಯಾಗ್ ಯೂಸ್ ಮಾಡ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ನಾನು H1 ಟ್ಯಾಗ್ಗೆ ಡಿಸ್ಪ್ಲೇ ವ್ಯಾಲ್ಯೂ ಕೊಡ್ತಾ ಇದ್ದೀನಿ, ಡಿಸ್ಪ್ಲೇ ನನ್ ಅಂತ ಕೊಡ್ತಾ ಇದ್ದೀನಿ. ಇದನ್ನ ನಾವು ಸೇವ್ ಮಾಡಿ ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ, H1 ಟ್ಯಾಗ್ ಡಿಸ್ಪ್ಲೇ ಇನ್ CSS ಇಲ್ಲಿ ಇದೆ. ಇದನ್ನ ನಾನು ರಿಫ್ರೆಶ್ ಮಾಡಿದ ತಕ್ಷಣ ಇದು ಹೈಡ್ ಆಗೋಗುತ್ತೆ. ನೋಡಿ, ಅದು ಹೈಡ್ ಆಗೋಯ್ತು, ಇವಾಗ ಕಾಣಿಸ್ತಾ ಇಲ್ಲ ಅದು. ಇದು ನನ್ ವ್ಯಾಲ್ಯೂ. ಅಂದ್ರೆ ಒಂದು ಆಲ್ರೆಡಿ ಇರೋ HTML ಎಲಿಮೆಂಟ್ ನ ನಾವು ಹೈಡ್ ಮಾಡಬೇಕು. ಇದು HTML ಪೇಜ್ ಅಲ್ಲಿ ಇದೆ, ಆದ್ರೆ ಇಲ್ಲಿ ಕಾಣಿಸಲ್ಲ, ಅದು ಕಾಣಿಸ್ಬಾರ್ದು, ಅದನ್ನ ಹೈಡ್ ಮಾಡ್ಬೇಕು, ಅದಕ್ಕಾಗಿ ನನ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು P ಟ್ಯಾಗ್ ಕೊಡೋಣ. P ಟ್ಯಾಗ್ p tag ಅಲ್ಲಿ starting 2 tag ನ ನಾವು ಹೈಡ್ ಮಾಡಬೇಕು. ಅದಕ್ಕಾಗಿ ನಾವು ಕ್ಲಾಸ್ ಕೊಡೋಣ. ಎಲಿಮೆಂಟ್ ಸೆಲೆಕ್ಟರ್ ನಾವು ಯೂಸ್ ಮಾಡಕ ಆಗಲ್ಲ, ಯಾಕಂದ್ರೆ ಅದು ಎಲ್ಲಾ ಎಲಿಮೆಂಟ್ಸ್ ಗೂ ಒಂದೇ ಅಪ್ಲೈ ಆಗೋಗುತ್ತೆ. ಅದಕ್ಕಾಗಿ ನಾವು ಕ್ಲಾಸ್ ಯೂಸ್ ಮಾಡೋಣ. ಈ ಕ್ಲಾಸ್ ಅಂದ್ರೆ ಏನು, ಎಲಿಮೆಂಟ್ ಅಂದ್ರೆ ಏನು, ಐಡಿ ಸೆಲೆಕ್ಟರ್ ಅಂದ್ರೆ ಏನು, ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಇದರ ಬಗ್ಗೆ ತಿಳ್ಕೋಬಹುದು. ಈಗ ನೋಡಿ, ನಾನು ಈ 2 ಟ್ಯಾಗ್ ಗೆ ಫಸ್ಟ್ ಅಂತ ನೇಮ್ ಕೊಟ್ಟಿದ್ದೀನಿ. ಸೇಮ್ ನಾನು ಇವಾಗ ಡಾಟ್ ಫಸ್ಟ್, ಯಾವಾಗಲೂ ನಾವು ಕ್ಲಾಸ್ ನ ಡಾಟ್ ಇಂದ ಡಿಫೈನ್ ಮಾಡ್ತೀವಿ. ಡಾಟ್ ಫಸ್ಟ್ ನೋಡಿ, ಈ 2 ಪ್ಯಾರಾಗ್ರಾಫ್ ಗೆ ನಾನು ಡಿಸ್ಪ್ಲೇ ವ್ಯಾಲ್ಯೂ ನನ್ ಅಂತ ಕೊಟ್ಟಿದ್ದೀನಿ. ಇವಾಗ ನಾನು ರಿಫ್ರೆಶ್ ಮಾಡಿದೆ ನೋಡಿ, h1 ನಾನು ತೆಗೆದ್ಬಿಟ್ಟೆ, ಅದು ರಿಮೂವ್ ಮಾಡಿದೀವಿ. ಅಂದ್ರೆ ಇವಾಗ h1 ಡಿಸ್ಪ್ಲೇ ಆಗುತ್ತೆ, ಈ 2 ಟ್ಯಾಗ್ ಹೈಡ್ ಆಗೋಗುತ್ತೆ. ನೋಡಿ ರಿಫ್ರೆಶ್ ಮಾಡಿ, ನೀವು ನೋಡಬಹುದು ಡಿಸ್ಪ್ಲೇ ಇನ್ CSS ಕಾಣಿಸ್ತಾ ಇದೆ. ಈ 2 ಟ್ಯಾಗ್ ಗೆ ಸ್ಟಾರ್ಟಿಂಗ್ 2p ಟ್ಯಾಗ್ ಗೆ ನಾನು ಡಿಸ್ಪ್ಲೇ ವ್ಯಾಲ್ಯೂ ನನ್ ಕೊಟ್ಟಿದ್ದೀನಿ, ಅದಕ್ಕಾಗಿ ಅವೆರಡು ಹೈಡ್ ಆಗುತ್ತೆ. ಇದು ಆಯ್ತು ನನ್ ಬಗ್ಗೆ. ಈಗ ಬನ್ನಿ ನೋಡೋಣ ನಾವು ಬ್ಲಾಕ್ ಅನ್ನ. ಪಿ ಟ್ಯಾಗ್ ಅನ್ನೋದು, ಪಿ ಟ್ಯಾಗ್ ಬಂದು ಬ್ಲಾಕ್ ಟ್ಯಾಗ್, ಇದನ್ನ ನಾವು ಚೇಂಜ್ ಮಾಡಬೇಕು. ನೋಡಿ ಇವಾಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ, ಇದನ್ನ ನಾವು ನಾರ್ಮಲ್ ಪೊಸಿಷನ್ ಬರೋಣ. ಇವಾಗ ನೋಡಿ, ಪಿ ಟ್ಯಾಗು ಬ್ಲಾಕ್ ಟ್ಯಾಗ್, ಅದನ್ನ ನಾವು ಇನ್ಲೈನ್ ಮಾಡಬೇಕು. ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಇನ್ಲೈನ್. ನೋಡಿ ನಾನು ಇನ್ಲೈನ್ ಕೊಡ್ತಾ ಇದ್ದೀನಿ ಇಲ್ಲಿ ಇನ್ಲೈನ್. ಬರೀ 2 ಪ್ಯಾರಾಗ್ರಾಫ್ಗೆ ನಾನು ಫಸ್ಟ್ ಈ 2 ಕ್ಲಾಸ್ಗೆ ನಾನು ಇನ್ಲೈನ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾರ್ಮಲ್ ಆಗಿ ಇದು ಬ್ಲಾಕ್ 2 ಲೈನ್ ಸ್ಟಾರ್ಟ್ ಆಗಿದೆ. ಇವಾಗ ನಾನು ರಿಫ್ರೆಶ್ ಮಾಡಿದ ತಕ್ಷಣ ಇವೆರಡು ಒಂದೇ ಪ್ಯಾರಾಗ್ರಾಫ್ ಆಗೋಗುತ್ತೆ. ನೋಡಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಿಸ್ಕಸಿಂಗ್ ಅಬೌಟ್ ಡಿಸ್ಪ್ಲೇಯಿಂಗ್ CSS ಆದ ತಕ್ಷಣ ಈ ಪಿ ಟ್ಯಾಗ್ ಹೊಸ ಪ್ಯಾರಾಗ್ರಾಫ್ ನ್ಯೂ ಲೈನಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು, ಆದ್ರೆ ನಾವು ಇದರ ವ್ಯಾಲ್ಯೂ ಇನ್ಲೈನ್ ಕೊಟ್ಟಿದ್ದೀವಿ, ಆದ್ರಿಂದ ಅದರ ಪಕ್ಕದಿಂದಾನೇ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಇದು ಇನ್ಲೈನ್ ಅಂದ್ರೆ ಬ್ಲಾಕ್ ಇರೋ ಎಲಿಮೆಂಟ್ ನ ನಾವು ಇನ್ಲೈನ್ ಮಾಡ್ಬೇಕಂದ್ರೆ ನಾವು ಇನ್ಲೈನ್ ಅಂತ ಯೂಸ್ ಮಾಡ್ತೀವಿ. ಇನ್ಲೈನ್ ಚೇಂಜ್ ಮಾಡಬಹುದು, ಇದು ಇನ್ಲೈನ್ ಆಯ್ತು. ಅದೇ ರೀತಿ ಇದಕ್ಕೆ ಅಂತಲ್ಲ, ನಾವು ಫಾರ್ ಎಕ್ಸಾಂಪಲ್ ನಾನು ಎಲ್ಲಾ ಎಲಿಮೆಂಟ್ಗೂ ಕೊಡಬೇಕು, ಎಲ್ಲಾ ಪಿ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದೆ, ನೋಡಿ 4 ಪ್ಯಾರಾಗ್ರಾಫ್ ಸೇರಿ ಒಂದೇ ಪ್ಯಾರಾಗ್ರಾಫ್ ಆಗುತ್ತೆ, ಪಕ್ಕದಲ್ಲೇ ಅದು ಸ್ಟಾರ್ಟ್ ಆಗೋಗುತ್ತೆ. ಇದು ಇನ್ಲೈನ್ ಅಂತ. ಈಗ ಬನ್ನಿ ನಾವು ನೋಡೋಣ ಬ್ಲಾಕ್ ಬಗ್ಗೆ. ಬ್ಲಾಕ್ ವ್ಯಾಲ್ಯೂ, ಬ್ಲಾಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಎಲಿಮೆಂಟ್ ನ ನಾವು ನ್ಯೂ ಲೈನ್ ಸ್ಟಾರ್ಟ್ ಮಾಡಿ ಅದನ್ನೇ ಒಂದು ಬ್ಲಾಕ್ ತರ ಮಾಡಬೇಕು, ಅದಕ್ಕಾಗಿ ಬ್ಲಾಕ್ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡಬಹುದು ಎ ಟ್ಯಾಗ್ ಇನ್ಲೈನ್ ಟ್ಯಾಗ್, ಪಕ್ಕದಲ್ಲೇ ಇದು ಸ್ಟಾರ್ಟ್ ಆಗಿದೆ, ಇದನ್ನ ನಾವು ಬ್ಲಾಕ್ ಮಾಡಬೇಕು. ಜಸ್ಟ್ ನಾನು ಇವಾಗ ಕೊಡ್ತೀನಿ ಇದಕ್ಕೆ ಎ ಟ್ಯಾಗ್ಗೆ ಡಿಸ್ಪ್ಲೇ ವ್ಯಾಲ್ಯೂ ನಾವು ಕೊಡೋಣ ಬ್ಲಾಕ್ ಅಂತ. ಬ್ಲಾಕ್ ನೋಡಿ ಔಟ್ಪುಟ್ ನೀವು ನೋಡಬಹುದು, ಔಟ್ಪುಟ್ ನೋಡಿ ಎಲ್ಲ ಎ ಟ್ಯಾಗ್ ಎಲ್ಲೆಲ್ಲಿದೆ ಎಲ್ಲ ಬ್ಲಾಕ್ ಆಗುತ್ತೆ, ಬ್ಲಾಕ್ಗೆ ಎಲ್ಲ ನ್ಯೂ ಲೈನ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಇದು ಬ್ಲಾಕ್ ವ್ಯಾಲ್ಯೂ ಅಂದ್ರೆ ಇನ್ಲೈನ್ ಇರೋ ವ್ಯಾಲ್ಯೂಸ್ ನ ಬ್ಲಾಕ್ ಅಂದ್ರೆ ಅದು ನ್ಯೂ ಲೈನ್ ಅಲ್ಲಿ ಸ್ಟಾರ್ಟ್ ಆಗೋ ತರ ಮಾಡ್ಬೇಕಂದ್ರೆ ನಾವು ಅದಕ್ಕೆ ಬ್ಲಾಕ್ ಅಂತ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇದು ಬ್ಲಾಕ್ ಬಗ್ಗೆ. ಇಲ್ಲ ನಾವು ಬರೀ 2 ವ್ಯಾಲ್ಯೂಸ್ಗೆ ಮಾಡಬೇಕು, 2 ಟ್ಯಾಗ್ ಎಲ್ಲದಕ್ಕೂ ಬೇಡ ಅಂದ್ರೆ ನಾವು ಯೂಸ್ ಮಾಡ್ತೀವಿ ಕ್ಲಾಸ್ನ ಅಥವಾ ಐಡಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಸ್ಟಾರ್ಟಿಂಗ್ 2ಕ್ಕೆ ಮಾತ್ರ ನಾನು ಯೂಸ್ ಮಾಡಬೇಕು ಅಂತ ಇದ್ದೀವಿ ಕ್ಲಾಸ್. ಇದಕ್ಕೆ ನೇಮ್ ಕೊಡೋಣ, ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ಕೊಡ್ತಾ ಇದ್ದೀನಿ. ಸೆಕೆಂಡ್ ನಮಗೆ ನಾವು ಯಾವ್ಯಾವ ವ್ಯಾಲ್ಯೂಸ್ನ ಬ್ಲಾಕ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದಕ್ಕೆ ಕೊಡೋಣ ಫಸ್ಟ್, ಮತ್ತೆ ಇದಕ್ಕೂ ಫಸ್ಟ್ ಕೊಡೋಣ. ರಿಫ್ರೆಶ್. ಇವಾಗ ಇಲ್ಲಿ ನಾವು ಎ ಬದಲು ಕ್ಲಾಸ್ ನೇಮ್ ಯೂಸ್ ಮಾಡೋಣ. ಸೆಕೆಂಡ್ ಕೊಟ್ಟಿದ್ದೀವಿ ನೋಡಿ. ಸೆಕೆಂಡ್ ಕ್ಲಾಸ್ಗೆ ನಾವು ಡಿಸ್ಪ್ಲೇ ವ್ಯಾಲ್ಯೂ ಬ್ಲಾಕ್ ಕೊಟ್ಟಿದ್ದೀವಿ. ಯಾವ್ಯಾವ ಎಲಿಮೆಂಟ್ಗೆ ನಾವು ಕ್ಲಾಸ್ ಸೆಕೆಂಡ್ ಕೊಟ್ಟಿದ್ದೀವಿ ಆ ಎಲ್ಲಾ ವ್ಯಾಲ್ಯೂಸ್ ನೀವು ನೋಡ್ಬೋದು ಬ್ಲಾಕ್ ಆಗುತ್ತೆ ಇಲ್ಲಿ. ನೋಡಿ ಈ ಪ್ಯಾರಾಗ್ರಾಫ್ ಅಲ್ಲಿ ಇದಕ್ಕೆ ನಾವು ಬ್ಲಾಕ್ ಕೊಟ್ಟಿದ್ದೀವಿ, ಇಲ್ಲಿ ಇದರ ವ್ಯಾಲ್ಯೂ ಅದು ಬ್ಲಾಕ್ ಆಗುತ್ತೆ. ನೋಡಿ ಇದಕ್ಕೆ ಬ್ಲಾಕ್ ಕೊಟ್ಟಿದ್ದೀವಿ, ಇದು ಬ್ಲಾಕ್ ಆಗುತ್ತೆ. ಅಂದ್ರೆ ಇದಕ್ಕೆ ಮೊದಲು ಇದರ ನಂತರ 2 ಕಡೆ ಇದು ಇಲ್ಲಿ ನೋಡ್ಬೋದು ನ್ಯೂ ಲೈನ್ ಕೊಟ್ಟಿದೆ, ಇಲ್ಲಿ ಲೈನ್ ಬ್ರೇಕ್ ಬಂತು, ಇದಾದ್ಮೇಲೂ ಲೈನ್ ಬ್ರೇಕ್ ಬಂದಿದೆ. ಅದೇ ರೀತಿ ಈ ರೋದಲ್ಲಿ ನೀವು ನೋಡ್ಬೋದು ಇಲ್ಲಿ ಲೈನ್ ಬ್ರೇಕ್ ಬಂತು, ಇದು ಫಸ್ಟ್ ನ್ಯೂ ಲೈನ್ ಅಲ್ಲಿ ಸ್ಟಾರ್ಟ್ ಆಯ್ತು, ಇದರ ನಂತರ ಬರೋ ಎಲಿಮೆಂಟ್ ಅನ್ನ ಸಹ ನ್ಯೂ ಲೈನ್ ಅಲ್ಲಿ ಸ್ಟಾರ್ಟ್ ಮಾಡುತ್ತೆ. ಇದು ಬ್ಲಾಕ್ ವ್ಯಾಲ್ಯೂನ ಅಂದ್ರೆ ಒಂದು ಆಲ್ರೆಡಿ ಇರೋ values na ನಾವು inline ಇರೋದನ್ನ block ಮಾಡ್ತಾ ಇದೀವಿ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ block ಅಂತ ಅರ್ಥ ಆಯ್ತಲ್ಲ next ಈಗ ನಾವು ನೋಡೋಣ inline block ಅಂದ್ರೆ ಏನು ಅಂತ inline ಅಲ್ಲಿ ನೀವು ಇನ್ನೊಂದು value na ಇನ್ನೊಂದು point na remember ನೆನಪಿಟ್ಕೊಬೇಕು ಏನಂದ್ರೆ ಯಾವ ಎಲಿಮೆಂಟ್ ಗೆ ನಾವು ಡಿಸ್ಪ್ಲೇ ವ್ಯಾಲ್ಯೂ ಇನ್ಲೈನ್ ಅಂತ ಕೊಡ್ತೀವಿ ಅದಕ್ಕೆ ಹೈಟ್ ವಿಡ್ತ್ ನಾವು ಫಿಕ್ಸ್ ಮಾಡಕ ಆಗಲ್ಲ ಚೇಂಜ್ ಮಾಡಕ ಆಗಲ್ಲ ಅದು ಬೈ ಡಿಫಾಲ್ಟ್ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ ಚೇಂಜ್ ಮಾಡಕ ಆಗಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಈ ವ್ಯಾಲ್ಯೂಸ್ ಗೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ತೀನಿ ನಿಮಗೆ ಕನ್ಫ್ಯೂಸ್ ಆಗ್ತಿರ ಇರುತ್ತೆ ಬ್ಯಾಕ್ ಗ್ರೌಂಡ್ ಕಲರ್ yellow ನೋಡಿ ಈ ಇದಕ್ಕೆ ನಾವು ಡಿಸ್ಪ್ಲೇ ವ್ಯಾಲ್ಯೂ ಇನ್ಲೈನ್ ಕೊಟ್ಟಿದ್ದೀವಿ ಇದಕ್ಕೆ ನಾನು ಇವಾಗ ಏನಾದರೂ ವಿಡ್ತ್ ಚೇಂಜ್ ಮಾಡಕ್ಕೆ ಹೋದ್ರೆ ವಿಡ್ತ್ ಫಾರ್ ಎಕ್ಸಾಂಪಲ್ 100 px ಕೊಡ್ತಾ ಇದ್ದೀನಿ ಇವಾಗ ರಿಫ್ರೆಶ್ ಮಾಡಿ ನೋಡೋಣ ನೋಡಿ ಯಾವುದೇ ರೀತಿಯ ಇದಕ್ಕೆ ವಿಡ್ತ್ ಅಪ್ಲೈ ಆಗಲ್ಲ ಫಾರ್ ಎಕ್ಸಾಂಪಲ್ ಇದನ್ನ ನಾನು 300 ಕೊಡೋಣ ಚೇಂಜ್ ಆಗುತ್ತೆ ನೋಡೋಣ ಚೇಂಜ್ ಆಗಿಲ್ಲ ಅಂದ್ರೆ ಇನ್ಲೈನ್ ವ್ಯಾಲ್ಯೂಸ್ ಗೆ ನಾವು ವಿಡ್ತ್ ನ ಫಿಕ್ಸ್ ಮಾಡಕ ಆಗಲ್ಲ ಅದು ಎಷ್ಟು ವಿಡ್ತ್ ಇರುತ್ತೋ ಅಷ್ಟೇ ವಿಡ್ತ್ ಇರುತ್ತೆ ಅದನ್ನ ನಾವು ಚೇಂಜ್ ಮಾಡಕ ಆಗಲ್ಲ ನಾವು ಚೇಂಜ್ ಮಾಡಬೇಕು ಇನ್ಲೈನ್ ವ್ಯಾಲ್ಯೂಸ್ ಇದೆ ಆದ್ರೆ ಅದನ್ನ ವಿಡ್ತ್ ನಾವು ಚೇಂಜ್ ಮಾಡಬೇಕು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಇನ್ಲೈನ್ ಬ್ಲಾಕ್ ಅಂತ ಇನ್ಲೈನ್ ಬ್ಲಾಕ್ ನೋಡಿ ಇನ್ಲೈನ್ ಬ್ಲಾಕ್ ಅಂತ ಇವಾಗ ನಾನು ಕೊಟ್ಟಿದ್ದೀನಿ ಇವಾಗ ಇದರ ವಿಡ್ತ್ ಸಹ ಚೇಂಜ್ ಆಗುತ್ತೆ ಇವಾಗ ಸ್ಟಾರ್ಟಿಂಗ್ ವಿಡ್ತ್ ಬೇಡ ಇನ್ಲೈನ್ ಬ್ಲಾಕ್ ಅನ್ನು ಕೊಟ್ಟಿದ್ದೀನಿ ಏನು ಚೇಂಜಸ್ ಇಲ್ಲ ಇವಾಗ ನಾವು ವಿಡ್ತ್ ಕೊಡೋಣ ಫಾರ್ ಎಕ್ಸಾಂಪಲ್ 100 px ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡಬಹುದು ಈ ಬ್ಯಾಕ್ ಗ್ರೌಂಡ್ ಕಲರ್ ಇರೋದು ಇದರ ವಿಡ್ತ್ ಇವಾಗ ಚೇಂಜ್ ಆಗುತ್ತೆ 100 ಪಿಕ್ಸೆಲ್ ಆಗುತ್ತೆ ಜಾಸ್ತಿ ಇತ್ತು ಕಡಿಮೆ ಆಯಿತು ಇನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ನಾನು 150 ಕೊಡ್ತಾ ಇದ್ದೀನಿ ರಿಫ್ರೆಶ್ ಮಾಡಿ ವಿಡ್ತ್ ಚೇಂಜ್ ಆಯಿತು ಇನ್ನ ನಾವು ಚೇಂಜ್ ಮಾಡಬೇಕು ಚೇಂಜ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು 350 ಕೊಡ್ತಾ ಇದ್ದೀನಿ 350 ಇದು ಇನ್ಲೈನ್ ಬ್ಲಾಕ್ ಅಂದ್ರೆ ಏನಂದ್ರೆ ಆಲ್ರೆಡಿ ಒಂದು ಇನ್ಲೈನ್ ವ್ಯಾಲ್ಯೂಸ್ ನ ಇನ್ಲೈನ್ ಎಲಿಮೆಂಟ್ಸ್ ಆದ್ರೆ ಅದನ್ನ ಒಂದು ಸೆಪರೇಟ್ ಬ್ಲಾಕ್ ತರ ಮಾಡುತ್ತೆ ಅದಕ್ಕೆ ನಾವು ಹೈಟ್ ವಿಡ್ತ್ ಅನ್ನು ನಾವು ಸೆಟ್ ಮಾಡಬಹುದು ಅದಕ್ಕಾಗಿ ನಾವು ಯೂಸ್ ಮಾಡ್ತಾ ಇದೀವಿ ಇನ್ಲೈನ್ ಬ್ಲಾಕ್ ಅರ್ಥ ಆಯ್ತಲ್ಲ ಇನ್ಲೈನ್ ಬ್ಲಾಕ್ ಅಂದ್ರೆ ಏನಂತ ನೆಕ್ಸ್ಟ್ ಈಗ ಬನ್ನಿ ನಾವು ನೋಡೋಣ ನೆಕ್ಸ್ಟ್ ವ್ಯಾಲ್ಯೂನ ಅದು ಇನ್ಹೆರಿಟೆನ್ಸ್ ಇನ್ಹೆರಿಟ್ ವ್ಯಾಲ್ಯೂ ಇನ್ಹೆರಿಟೆನ್ಸ್ ಅಂದ್ರ ಏನಂದ್ರೆ ಪೇರೆಂಟ್ ಮತ್ತೆ ಚೈಲ್ಡ್ ಇಲ್ಲಿ ಬರುತ್ತೆ ಒಂದು HTML ಎಲಿಮೆಂಟ್ ಇದೆ ಅದರ ಒಳಗಡೆ ನಾವು ಇನ್ನೊಂದು HTML ಎಲಿಮೆಂಟ್ ಯೂಸ್ ಮಾಡಿದೀವಿ ಅಂದ್ರೆ ಒಂದು ಪೇರೆಂಟ್ ಆಗಿರತ್ತೆ ಅದರ ಒಳಗಡೆ ಯೂಸ್ ಮಾಡಿರೋದು ಅದರ ಚೈಲ್ಡ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಪಿ ಟ್ಯಾಗ್ ಯೂಸ್ ಮಾಡಿದೀವಿ ಅದರ ಒಳಗಡೆ ನಾನು ಎ ಟ್ಯಾಗ್ ಕೊಟ್ಟಿದ್ದೀನಿ ಅಂದ್ರೆ ಪಿ ಟ್ಯಾಗ್ ಬಂದು ಈ ಎ ಟ್ಯಾಗ್ ನ ಪೇರೆಂಟ್ ಎ ಟ್ಯಾಗ್ ಪಿ ಟ್ಯಾಗ್ ನ ಚೈಲ್ಡ್ ಅಂದ್ರೆ ಪಿ ಟ್ಯಾಗ್ ಪೇರೆಂಟ್ ಎ ಟ್ಯಾಗ್ ಇದರ ಚೈಲ್ಡ್ ಅಂತ ಇನ್ಹೆರಿಟ್ ನಾವು ಯೂಸ್ ಮಾಡಿದ್ರೆ ಇದರ ಪೇರೆಂಟ್ ಏನ್ ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿ ಆ ಎಲಿಮೆಂಟ್ ಗೆ ಅಪ್ಲೈ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇದನ್ನ ನಾವು ರಿಮೂವ್ ಮಾಡೋಣ ಇವಾಗ ಇದನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ನಾರ್ಮಲ್ ಇದೆ ಈಗ ನೀವು ನೋಡಬಹುದು ಎ ಟ್ಯಾಗ್ ಬಂದು ಇನ್ಲೈನ್ ಟ್ಯಾಗ್ ಪಿ ಟ್ಯಾಗ್ ಬಂದ್ಬಿಟ್ಟು ಬ್ಲಾಕ್ ಟ್ಯಾಗ್ ಅಂದ್ರೆ ನಾವು ಇದರ ಎ ಟ್ಯಾಗ್ ನ ಪೇರೆಂಟ್ ಏನ್ ಡಿಸ್ಪ್ಲೇ ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ಈ ಎ ಟ್ಯಾಗು ಅಪ್ಲೈ ಆಗಬೇಕು ಅಂದ್ರೆ ನಾವು ಇನ್ಹೆರಿಟ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡೋಣ ನಾನು ಡೈರೆಕ್ಟ್ ಆಗಿ ಎ ಟ್ಯಾಗ್ ಯೂಸ್ ಮಾಡ್ತೀನಿ ಎ ಟ್ಯಾಗ್ ಇವಾಗ ಇದರ ವ್ಯಾಲ್ಯೂ ನಾವು ಇನ್ಹೆರಿಟ್ ಕೊಟ್ರೆ ಡಿಸ್ಪ್ಲೇ ಇನ್ಹೆರಿಟ್ ನಾನು ಕೊಡ್ತಾ ಇದ್ದೀನಿ ಎ ಟ್ಯಾಗ್ಗೆ ನಾವು ಇನ್ಹೆರಿಟ್ ಕೊಟ್ರೆ ಅದರ ಪೇರೆಂಟ್ದು ಏನ್ ಡಿಸ್ಪ್ಲೇ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಎ ಟ್ಯಾಗು ಅಪ್ಲೈ ಆಗುತ್ತೆ ಅಂದ್ರೆ ಪೇರೆಂಟ್ದು ಬ್ಲಾಕ್ ಇದೆ ನೋಡಿ ಇವಾಗ ಬ್ಲಾಕ್ ಅಪ್ಲೈ ಆಗುತ್ತೆ ಎಲ್ಲದಕ್ಕೂ ಬ್ಲಾಕ್ ಅಪ್ಲೈ ಆಗುತ್ತೆ ಇದು ಇನ್ಹೆರಿಟ್ ಅಂದ್ರೆ ಇಲ್ಲ ನಾವು ಎಲ್ಲದಕ್ಕೂ ಬೇಡ ನಮಗೆ ಬೇಕಾಗಿರೋ ಕೆಲವು ವ್ಯಾಲ್ಯೂಸ್ಗೆ ಮಾತ್ರ ಬೇಕು ಕ್ಲಾಸ್ ಯೂಸ್ ಮಾಡಿ ನಾವು ಮಾಡಬಹುದು ಗೊತ್ತಾಯ್ತಲ್ಲ ಇನ್ಹೆರಿಟ್ ಅಂದ್ರೆ ಪೇರೆಂಟ್ದು ಏನ್ ಡಿಸ್ಪ್ಲೇ ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿ ಅದರ ಚೈಲ್ಡ್ ಅದರ ಒಳಗಡೆ ಇರೋ ಎಲಿಮೆಂಟ್ಗೆ ನಾವು ಯೂಸ್ ಮಾಡ್ಬೇಕಂದ್ರೆ ಅದಕ್ಕಾಗಿ ಇನ್ಹೆರಿಟ್ ವ್ಯಾಲ್ಯೂನ ನಾವು ಯೂಸ್ ಮಾಡ್ತೀವಿ ಇದು ಇನ್ಹೆರಿಟ್ ನೆಕ್ಸ್ಟ್ ಇದೆ ಇನಿಷಿಯಲ್ Initial value anta. One element do initial value yenirate display value. Ade value now apply madbeku. Adakagi now use marti initial. For example, e page new node bodu. Naniwag yella the ku yella block agide. Yella a tag block agide. Other nang beda a tag do initial value banbit to inline. Other now block madidivi. Iva class second and the Yavake now second and the class Kotivi, other can now beta initial a bake numge. Initial andre inline bake other do yen originally the default value I value bake andre now use martivi initial. Rodinani Vaga is a initial kotadini andre second class e element ge Hage e bare elements Yavakana yellow color kotivi. Either cananu initial and kotaidini. Other nanavu normally ye tag the n value is the initial value or value get change out. Ivagidan save madi and Ivag refresh martini new notebook. Yavaka yellow kotivi Adu inline gaban bit. And the other initial original default value gaban bit. Aridinavu original value kodbek and initial use marbo. Artha friend. Idu display property andre adu default inline irate illa block irate adanna navu change madake navu display use martivi inline use madre a HTML element illa inline ge barate block use madre block ge convert agate illa inline alle irbeku adakke navu height width set madbeku andre navu inline block use martivi ade riti parent ge yav property ide aa property adar child kodbekandre navu inherit use martivi illa ondu element initial original default value kodbeku andre adakke navu initial use martivi ee riti inna bere elements bere values ide display ge adanna navu munde bere properties kaliyuvaga ee values bagge nu alli nan Adan now explain Martin Adreli. Israel Nimgi another doubt idre, new comment ali Kandita Tilsi. E video Nimge Ishtavadre, Idana like Madi, Hagu Idana share Madi. Mundine video the Lina, very important property Bakitil.